ಆರಾಧಿಸುವವರು ಸ್ವಾಮಿ ಪೂರ್ಣ ಮನಸ್ಸಿನಿಂದಲೂ ನಿನ್ನ ಆರಾಧಿಸಬೇಕಾಗಿದೆ ಕಥನೆ ಅದರಿಂದ ನಮ್ಮ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ ನಿನ್ನನ್ನ ಆರಾಧಿಸಿ ನಿನ್ನ ಘನಪಡಿಸಿ ದೇವರೇ ನಿನ್ನ ನಾಮವನ್ನು ಮಹಿಪಡಿಸಲಿಕ್ಕೆ ಕಥನೆ ನಿನ್ನ ಕೃಪೆಯನ್ನ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ನಮ್ಮ ಪಾಪಕ್ಕಾಗಿ ದ್ರೋಹಕ್ಕಾಗಿ ದ್ರೋಹಕ ಒತ್ತು ದೇವರೇ ನಿನ್ನನ್ನು ತ್ಯಾಗ ಮಾಡದ ದೇವರು ನೀನು ಸ್ವಾಮಿ ದೇವರೇ ನೀನು ನಡೆಸುವ ರೀತಿಯಲ್ಲಿ ನಡೆದು ನೀನು ತೋರಿಸುವ ಮಾರ್ಗದಲ್ಲಿ ನಡೆದು ಕಥನೆ ನಿನಗಾಗಿ ಜೀವಿಸಿ ಬಾಳಿ ಬದುಕಲಿಕ್ಕೆ ಸಗ ಮಾಡು ಸ್ವಾಮಿ ಮುಂದೆ ಇರುವ ಎಲ್ಲ ಸಮಯಗಳನ್ನು ಕರಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ ದೇವರೇ ವಾಕ್ಯವು ನಮ್ಮ ಜೀವನಕ್ಕೆ ಮಾರ್ಗವಾಗಿದ್ದು ಕಥನೆ ಆ ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ಸಗ ಮಾಡು ಕೃಪೆಯಲ್ಲಿ ಪ್ರಾರ್ಥನೆ ಕೇಳಿದ ಕಾಯಿ ಸ್ತೋತ್ರ ಯೇಸು ನಾಮದಲ್ಲಿ ಈ ತಂದೆಯೇ ಆಮೇಲೆ ಯು ದೇವ್ರ ದೇವನಾಮ ಸ್ತೋತ್ರವಾಗ್ಲಿ ಯಾರಾದ್ರೂ ಒಬ್ರು ಬೈಬಲ್ ಇಟ್ಕೊಂಡು ನಾನು ಹೇಳುವಂತ ವಚನಗಳನ್ನ ಓದಿ ಇವತ್ತು ನಾವು ಸತ್ಯವೇದ ನೋಡುವ ದೃಷ್ಟಿಕೋನ ಎಂಬ ಅಂಶದ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬರ ಹತ್ರನೂ ಸತ್ಯವೇದ ಇದೆ ಆದರೆ ಅದನ್ನ ಯಾವ ರೀತಿ ನಾವು ನೋಡಬೇಕು ಅಂದ್ರೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ದೇ ಅದರಲ್ಲೂ ದೇವರ ಸೇವಕರಾಗಿ ನಾವು ಸತ್ಯವೇದವನ್ನ ಸರಿಯಾದ ರೀತಿಯಲ್ಲಿ ನೋಡೋದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ ಎಲ್ಲರೂ ನೋಡೋ ರೀತಿಯಲ್ಲ ನಾವು ನೋಡ್ಬೇಕಾಗಿರೋದು ಎಲ್ಲರೂ ನೋಡೋ ರೀತಿಯಲ್ಲಿ ಅಂದ್ರೆ ಸತ್ಯವೇದವನ್ನ ಒಂದು ಧಾರ್ಮಿಕ ಪುಸ್ತಕ ಅಂತ ಅನ್ಕೊಳ್ತಿದಾರಲ್ವಾ ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ಇದು ಸತ್ಯವೇದ ಅಂದ್ರೆ ಅಥವಾ ಬೈಬಲ್ ಅಂದ್ರೆ ಇದು ಕ್ರೈಸ್ತರ ಒಂದು ಧಾರ್ಮಿಕ ಪುಸ್ತಕ ಅಂತ ಅನ್ಕೊಳ್ತಿದ್ದಾರೆ ಅಂದ್ರೆ ಅವ್ರು ನೋಡ್ತಿರುವಂತ ದೃಷ್ಟಿಕೋನ ಅವ್ರು ನೋಡ್ತಿರುವಂತ ರೀತಿ ಅದು ದೇವರ ಮಕ್ಕಳಾಗಿ ನಾವು ಯಾವ ರೀತಿ ಸತ್ಯವೇದವನ್ನ ನೋಡ್ಬೇಕು ಅನ್ನೋದನ್ನ ಆ ಈ ವಾರದಿಂದ ನಾವು ಅರ್ಥ ಮಾಡ್ಕೊಳ್ದಕ್ಕೆ ಪ್ರಯತ್ನ ಮಾಡೋಣ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯಗಳು ಕೆಲವಿದ್ರು ಕೂಡ ಅದನ್ನ ಒಟ್ಟಿಗೆ ತಂದು ನಾವು ಇನ್ನೂ ನಿಶ್ಚಯ ಮಾಡ್ಕೊಳ್ಳೋಣ ಸತ್ಯವೇದ ಕುರಿತಾಗಿ ಇವತ್ತಿನ ವಾಕ್ಯ ಭಾಗ ಬಂದು ಲೋಕ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೇಳು ಯಾರಾದ್ರೊಬ್ರು ಓದೋಣ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ನೀವು ಆ ವಚನವನ್ನ ತೆಗೆದಿಟ್ಕೊಂಡ್ರೆ ಬೇಗ ಸಮಯ ಇನ್ನು ಆಗುತ್ತೆ ಆತನು ಅವರಿಗೆ ಎಲ್ಲ ಬುದ್ಧಿ ಇಲ್ಲದವರೇ ಪ್ರವಾದಿಗಳು ಹೇಳಿದ್ದೆಲ್ಲವನ್ನ ನಂಬುವುದರಲ್ಲಿ ಮಂದ ಹೃದಯರೇ ಕ್ರಿಸ್ತನು ಇಂಥ ಸಮಯಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿರುತ್ತವಲ್ಲವೇ ಎಂದು ಹೇಳಿ ಮೋಸೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳನ್ನು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಇಲ್ಲಿ ನಾವು ನೋಡ್ತಿರೋದು ದೇವರು ಹೇಳ್ತಿರುವಂತದ್ದು ಸ್ವಾಮಿ ಹೇಳ್ತಿರುವಂತದ್ದು ಎಲ ಬುದ್ಧಿ ಇಲ್ಲದವರೇ ಪ್ರವಾದಿಗಳು ಹೇಳಿದೆ ಎಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ ಕ್ರಿಸ್ತನಂತ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಯಾರು ಹೇಳ್ತಿರೋದು ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಸೂಚನೆಗಳನ್ನು ಅವರಿಗೆ ಎಂಬುದಾಗಿ ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಬಂದಿರೋರು ಅಲ್ಲ ಆತನು ಆದಿಂದಲೂ ಇರುವವರಾಗಿದ್ದಾರೆ ಆ ನಿನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ವಾಟ್ಸಪ್ ಅಲ್ಲಿ ಆ ಯೂಟ್ಯೂಬ್ ಅಲ್ಲಿ ಸೊ ಅದರಲ್ಲಿ ಒಬ್ಬ ಆಂಧ್ರದಿಂದ ಪಾಸ್ಟ್ ಒಬ್ರು ಹೇಳ್ತಾ ಇದ್ರು ಅಂದ್ರೆ ತಂದೆ ಆಗಿರೋರೇ ಮಗನಾಗಿ ಲೋಕಕ್ ಬಂದ್ರು ಮಗನಾಗಿರೋರೇ ಈಗ ಪರಶುದಾತ್ಮನಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿ ತ್ರಿಯಕ ದೇವರ ಬಗ್ಗೆ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಳ್ಳದೆ ಮಾತನಾಡ್ತಾ ಇದ್ರು ಮೂವರು ಬೇರೆ ಬೇರೆ ಆದ್ರೆ ಮೂವರು ಒಂದೇ ಅನ್ನೋದು ನಾವು ತಿಳ್ಕೊಬೇಕಾಗಿರೋದು ಇಲ್ಲಿ ತಂದೆ ಬೇರೆ ಮಗ ಬೇರೆ ಪರಿಶುದಾತ್ಮನು ಬೇರೆ ಆದ್ರೆ ಅವ್ರೆಲ್ಲದರಲ್ಲೂ ಒಂದೇ ಎಲ್ಲದರಲ್ಲೂ ಸರಿಸಮಾನ ಎಂಬುದಾಗಿ ನಾವು ನೋಡ್ತಾ ಇರೋದು ದೇವರು ಅಂದ್ರೆ ಈ ಮೂವರು ಸೇರಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಮೂವರು ಬೇರೆ ಬೇರೆ ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ಒಂದು ಮೋಶೆ ಆಗ್ಲಿ ಪ್ರವಾದನೆಗಳ ಪುಸ್ತಕಗಳಾಗ್ಲಿ ಕೀರ್ತನೆಗಳಾಗ್ಲಿ ಎಲ್ಲವೂ ಕೂಡ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಇದು ಕ್ರಿಸ್ತನು ಶ್ರಮೆ ಹೊಂದಿ ಹ ಕ್ರಿಸ್ತನು ಈ ಲೋಕದಲ್ಲಿ ಬಂದು ಶ್ರಮೆಯನ್ನು ಅನುಭವಿಸಿ ಮತ್ತೆ ಪುನರುತ್ಥಾನ ಹೊಂದಿ ಒಂದು ಮಹಾಪದವಿಗೆ ಆತನು ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳೋದು ಅದೇ ಮಹಾಪದವಿ ಅದು ಆ ರೀತಿ ನಡಿಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಪ್ರವಾದಿಗಳು ಇಷ್ಟೆಲ್ಲ ಬರ್ದಿದ್ರು ನೀವು ಮಂದ ಹೃದಯದಿಂದ ಆಲೋಚನೆ ಮಾಡ್ತಿರಲ್ಲ ಅಂತ ಹೇಳಿ ಇಲ್ಲಿ ಸ್ವಾಮಿ ಹೇಳ್ತಾ ಇರೋದು ಅಂದ್ರೆ ನಾವು ದೇವರ ವಾಕ್ಯವನ್ನ ನೋಡುವ ಸತ್ಯವೇದವನ್ನ ನೋಡುವಂತ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಬೇಕು ಇಲ್ಲಿ ನಮಗಿಷ್ಟವಾದ ರೀತಿಯಲ್ಲಿ ಬೈಬಲ್ ನ ಅರ್ಥ ಮಾಡ್ಕೊಳ್ಳೋದಲ್ಲ ಕ್ರಿಸ್ತನು ನಮ್ಮನ್ನ ಯಾವ ರೀತಿ ಬೈಬಲ್ ನ ಅರ್ಥ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದಾರೋ ಆ ರೀತಿ ಅರ್ಥ ಮಾಡ್ಕೋಬೇಕು ಬೈಬಲ್ ಬರ್ಕೊಟ್ಟಿರೋದೇನು ಗೊತ್ತಾ ನೀನ್ ಈ ತರ ಬದುಕ್ಬೇಕು ಈ ತರ ಇರ್ಬೇಕು ಆತರ ಇರ್ಬೇಕು ಅಂತಲ್ಲ ತರ ಹೇಳೋದಕ್ಕೆ ಅನೇಕ ಪುಸ್ತಕಗಳಿದೆ ಬೈಬಲ್ ಅಲ್ಲಿ ಕೂಡ ಅವು ಹೇಳಲ್ಪಟ್ಟಿದೆ ಶಾರೀರಿಕವಾಗಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಆದ್ರೆ ಅವೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಬೈಬಲ್ ಏನಕ್ಕೆ ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅದನ್ನ ನಾವು ಅದರ ಮೂಲಕ ಕ್ರಿಸ್ತನನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ಅರ್ಥ ಮಾಡ್ಕೋಬೇಕೆಂಬುದಾಗಿನೇ ಸತ್ಯವೇದ ಮುಖ್ಯವಾಗಿ ಕೊಡಲ್ಪಟ್ಟಿರೋದು ನಾನು ಅವಾಗವಾಗ ಹೇಳ್ತಾ ಇರ್ತೇನೆ ಹಳೆ ಒಡಂಬಡಿಕೆಯಲ್ಲಿ ಏಸು ಕ್ರಿಸ್ತನು ಅಂದ್ರೆ ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ ಏಸು ಬಂದಿರೋದ್ರ ಬಗ್ಗೆ ಬರೆಯಲ್ಪಟ್ಟಿದೆ ಇಡೀ ಸತ್ಯವೇದ ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ ಕ್ರಿಸ್ತನು ಅನ್ನೋದು ಇಲ್ಲ ಅಂದಿದ್ರೆ ಬೈಬಲಲ್ಲಿ ಕ್ರಿಸ್ತನು ಅನ್ನೋ ಪದಾನ ಏಸು ಕ್ರಿಸ್ತನ ಅನ್ನೋ ಪದಾನ ತೆಗೆದು ಹಾಕಿದ್ರೆ ಇದೊಂದು ಧಾರ್ಮಿಕ ಪುಸ್ತಕವಾಗುತ್ತೆ ಇದರಲ್ಲಿ ಯಾವ ಬಲಾನು ಇರಲ್ಲ ಯಾವ ರಕ್ಷಣೆನೂ ಇರಲ್ಲ ಸೊ ಅದೊಂದು ಮಾಮೂಲಿ ಪುಸ್ತಕದ ಹಾಗೆ ಆಗುತ್ತೆ ಆದ್ರೆ ಇದು ದೇವರ ವಾಕ್ಯ ದೇವ್ರು ಕೊಟ್ಟಂತ ವಾಕ್ಯ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಕ್ರಿಸ್ತನನ್ನ ಕೊಟ್ಟಿರೋದು ಬೈಬಲ್ ಎಲ್ಲ ನಾವು ಅರ್ಥ ಮಾಡ್ಕೊಂಡು ಕ್ರಿಸ್ತನ ಒಂದು ಪ್ರಾಮುಖ್ಯತನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆಗ ಎಲ್ಲವೂ ವ್ಯರ್ಥವಾಗುತ್ತೆ ಸೊ ಇಲ್ಲಿ ಕೆಳಗಡೆ ನಾವೊಂದು ಐದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ ಯೇಸುವೆ ಕ್ರಿಸ್ತನೆಂದು ಸತ್ಯವೇದ ಗುರುತಿಸುತ್ತದೆ ಎಂಬುದಾಗಿ ನೋಡ್ತಿರೋದು ಮೊದಲನೇದು ಯೇಸುವೆ ಕ್ರಿಸ್ತನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಇದನ್ನೇ ಯಾಕೆ ಒತ್ತಿ ಒತ್ತಿ ಬೈಬಲ್ ಹೇಳುತ್ತೆ ಅಂತ ಹೇಳಿದ್ರೆ ಇಸ್ರಾಲ್ಯರು ಅಥವಾ ಯಹೂದ್ಯರು ಏಸುವನ್ನ ಕ್ರಿಸ್ತನಾಗಿ ಅಂದ್ರೆ ಮೆಸ್ಸಿಯನ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಎಡವಿ ಬಿದ್ರು ಹಾಗಾಗಿನೇ ಅವರು ರಕ್ಷಣೆ ಇಲ್ಲದೆ ಅಲೆಮಾರಿಗಳಾಗಿ ಇವತ್ತಿಗೂ ಕೂಡ ಜೀವನ ಮಾಡ್ತಾ ಇದ್ದಾರೆ ಮೋಶ ಧರ್ಮಶಾಸ್ತ್ರವನ್ನ ಹಿಡ್ಕೊಂಡು ನಾವೇ ಶ್ರೇಷ್ಠರು ನಮ್ಮ ಧರ್ಮನೇ ಶ್ರೇಷ್ಠ ನಮ್ಮ ಈ ಒಂದು ಮೋಶ ಧರ್ಮಶಾಸ್ತ್ರನೇ ಶ್ರೇಷ್ಠವಾದದ್ದು ಅಂತ ಹೇಳಿ ಈಗಲೂ ಕೂಡ ಅವರು ಸೈತಾನನಿಂದ ಮೋಸ ಹೋಗ್ತಾ ಇದ್ದಾರೆ ಆ ಸತ್ ಧರ್ಮಶಾಸ್ತ್ರ ಕೂಡ ಕ್ರಿಸ್ತನನ್ನ ಹೇಳುತ್ತೆ ಕ್ರಿಸ್ತನ ಬರುವಿಕೆ ಬಗ್ಗೆ ಹೇಳುತ್ತೆ ಮೋಶೆ ಕೂಡ ಹೇಳಿರೋದು ನಮ್ಗೆ ಗೊತ್ತಿದೆ ಆ ನಿಮ್ಮ ಮಧ್ಯದಲ್ಲಿ ದೇವರು ನನಗಿಂತ ಉತ್ತಮನಾದಂತಹ ಪ್ರವಾದಿಯನ್ನ ಎಬ್ಬಿಸ್ತಾನೆ ಅಂತ ಹೇಳಿ ಕ್ರಿಸ್ತನ ಬಗ್ಗೆ ಅನೇಕ ಪ್ರವಾದಿಗಳನ್ನ ಮೋಷ ಕೂಡ ಹೇಳಿದ್ದಾರೆ ನಾನು ನೀನು ಏಸುವೆ ಆ ಕ್ರಿಸ್ತನೆ ನಂಬೋದು ತುಂಬಾ ಮುಖ್ಯ ಇಲ್ಲಿ ಯೋಹಾನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನವನ್ನ ನಾವು ಓದ್ಕೊಳ್ಳೋಣ ಆದರೆ ಏಸು ದೇವಕುಮಾರನಾದ ಕ್ರಿಸ್ತ ಯೇಸು ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತರ ಹೆಸರಿನ ಹೆಸರಿನ ಮೂಲಕವಾಗಿ ಜೀವ ಜೀವವನ್ನು ಪಡೆಯುವಂತೆಯೂ ಇವೆಷ್ಟೆಲ್ಲ ಬರೆದದೆ ಇಷ್ಟೆಲ್ಲ ಬರೆದದೆ ಇಡೀ ಬೈಬಲನ್ನ ಬರ್ದಿರೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಯೇಸು ಸ್ವಾಮಿನೇ ತನ್ನ ಮಾತುಗಳಲ್ಲಿ ಹೇಳ್ತಾ ಇರೋದು ಈ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನ ಪಡ್ಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ ಸೊ ಬೈಬಲ್ ಅಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೊಂಡ್ರು ಏನನ್ನ ಬಿಟ್ರು ನಮ್ಗೆ ನಷ್ಟ ಆಗೋದೇನಿಲ್ಲ ಆದ್ರೆ ನಷ್ಟ ಆಗೋದು ಯಾವಾಗ ಗೊತ್ತಾ ಏಸುವನ್ನ ನಾವು ಕ್ರಿಸ್ತನಾಗಿ ನಂಬಲಿಲ್ಲ ಅಂದ್ರೆ ಏನದು ಏಸುವೆ ಕ್ರಿಸ್ತನು ಅಂತ ನಂಬೋದು ಅಂದ್ರೆ ಏಸು ಅನ್ನೋದು ಏಸುವಿಗೆ ಕೊಟ್ಟಂತ ಹೆಸರಾಗಿದೆ ಆದ್ರೆ ಕ್ರಿಸ್ತನು ಅನ್ನೋದು ಏಸು ಕ್ರಿಸ್ತನು ಈ ಲೋಕದಲ್ಲಿ ಮಾಡಬೇಕಾಗಿದ್ದಂತ ಕಾರ್ಯಗಳನ್ನ ಆತನ ಒಂದು ಉದ್ಯೋಗಗಳನ್ನ ಸೂಚಿಸುತ್ತೆ ಕ್ರಿಸ್ತನು ಅಂದ್ರೆ ಅಭಿಷೇಕ್ತನು ಅಂತ ನಾವು ನೋಡ್ತೇವೆ ಅಭಿಷೇಕ ಏನಕ್ಕೆ ಅಭಿಷೇಕ ಹೊಂದಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ನೆರಳಾಗಿ ಪ್ರವಾದಿಗಳಿದ್ದಾರೆ ಯಾಜಕರಿದ್ದಾರೆ ಅರಸರಿದ್ದಾರೆ ಇವರನ್ನು ಕೂಡ ಯಾಜಕರನ್ನ ಅಭಿಷೇಕ ಮಾಡ್ತಾ ಇದ್ರು ಪ್ರವಾದಿಗಳನ್ನ ಅಭಿಷೇಕ ಮಾಡ್ತಾ ಇದ್ರು ಮತ್ತು ಅರಸರನ್ನ ಅಭಿಷೇಕ ಮಾಡ್ತಾ ಈ ಮೂವರನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಬೈಬಲ್ ಅಲ್ಲಿ ಅಭಿಷೇಕ ಮಾಡಿರೋ ತರ ಇಲ್ಲ ಈ ಮೂರು ಉದ್ಯೋಗಗಳು ಕೂಡ ತುಂಬಾ ಶ್ರೇಷ್ಠವಾದ ಉದ್ಯೋಗಗಳು ಇದು ಶಾರೀರಿಕವಾದ ಉದ್ಯೋಗಕ್ಕಿಂತ ಕ್ರಿಸ್ತನು ಬಂದು ನೆರವೇರಿಸಬೇಕಾಗಿತ್ತು ಹಾಗಾಗಿ ನೆರಳಿನ ಉಪಾಧಿಯಲ್ಲಿ ಈ ಉದ್ಯೋಗಗಳು ಭೂಲೋಕದಲ್ಲಿ ಅಸ್ತಿತ್ವದಲ್ಲಿತ್ತು ಆಗ ಮಾತ್ರ ನಮಗೆ ಕ್ರಿಸ್ತನ ಬಗ್ಗೆ ಅರ್ಥ ಆಗುತ್ತೆ ಒಂದು ವೇಳೆಗೆ ಯಾಜಕರು ಪ್ರವಾದಿಗಳು ಅರಸರು ಈ ಲೋಕದಲ್ಲಿ ಇಲ್ಲ ಅಂದಿದ್ರೆ ಬೈಬಲ್ ಅದರ ಬಗ್ಗೆ ಹೇಳಿಲ್ಲ ಅಂದಿದ್ರೆ ನಾವು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳ ಆಗ್ತಾ ಇರ್ಲಿಲ್ಲ ದೇವನಾಮಕ ಸ್ತೋತ್ರವಾಗಲಿ ಅಂದ್ರೆ ಇಲ್ಲಿ ಯೇಸುವನ್ನ ಕ್ರಿಸ್ತನಾಗಿ ನಂಬಿ ನಾವು ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೀಬೇಕಂತಾನೆ ಬೈಬಲ್ ಬರ್ ಬರೆಯಲ್ಪಟ್ಟಿರೋದು ಎಂಬುದಾಗಿ ಒಂದು ವೇಳೆ ಈ ರೀತಿಯಾಗಿ ನಾವು ಯೇಸುವನ್ನ ನಂಬಲಿಲ್ಲ ಅಂದ್ರೆ ಈ ರೀತಿಯಾಗಿ ನಾವು ಬೈಬಲ್ ಅನ್ನ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಮಗೆ ರಕ್ಷಣೆ ಇರಲ್ಲ ಖಂಡಿತವಾಗ್ಲು ನಮಗೆ ನಿತ್ಯ ಜೀವ ಅನ್ನೋದು ಇರಲ್ಲ ಆ ಒಂದು ಏಸು ಕ್ರಿಸ್ತನಾಗಿ ಲೋಕಕ್ಕೆ ಬಂದು ಆತನೇ ಸತ್ಯ ಅರಸನಾಗಿ ಸತ್ಯ ಯಾಜಕನಾಗಿ ಸತ್ಯಪ್ರವಾದಿಯಾಗಿ ಅಭಿಷೇಕನಾಗಿ ಬಂದ ಸತ್ಯ ಅರಸನಾಗಿ ಆತನ ಮಾಡಿದ ಕೆಲ್ಸ ಸೈತನನ ಕಾರ್ಯಗಳನ್ನ ಲಯ ಮಾಡ್ದ ಎಂಬುದಾಗಿ ಒಂದು ಯೋಹನ ಮೂರು ಎಂಟರಲ್ಲಿ ನಾವು ನೋಡ್ತೇವೆ ಸತ್ಯ ಯಾಜಕನಾಗಿ ಆತನು ಬಂದು ತನ್ನ ಸ್ವರಕ್ತದಿಂದ ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸಿದಾರೆ ಸೈತಾನ ಪಾಪ ಮತ್ತು ನರಕ ನರಕದ ಹಿನ್ನೆಲೆಯಿಂದ ನಿನ್ನ ನನ್ನನ್ನು ಬಿಡಿಸಿದ್ದಾರೆ ಆತನು ಸತ್ಯ ಪ್ರವಾದಿಯಾಗಿ ಲೋಕಕ್ಕೆ ಬಂದು ಯೋಹಸ್ವಾತೆ ಹದಿನಾಲ್ಕು ಆರರಲ್ಲಿ ಹೇಳುವ ಪ್ರಕಾರ ನಾನೇ ಸತ್ಯವು ಜೀವವು ಮಾರ್ಗವಾಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರಲ್ಲ ಅಂದ್ರೆ ನರಕವನ್ನ ಬಿಟ್ಟು ನಾವು ದೇವರ ಬಳಿಗೆ ಹೋಗ್ಬೇಕು ಅಂದ್ರೆ ಕ್ರಿಸ್ತನು ಮಾತ್ರನೇ ಮಾರ್ಗ ಹಾಗಾಗಿ ಯೇಸುವೆ ಕ್ರಿಸ್ತನಾಗಿ ನಂಬ್ತಿದೀವಿ ಅಂದ್ರೆ ಸತ್ಯ ಅನ್ನೋದು ನಮಗ್ ಗೊತ್ತಾಗ್ಬೇಕು ಕ್ರಿಸ್ತನು ಅಂತಾನೇ ಆತನು ಸತ್ಯಾರಸ ಸತ್ಯಾಜಕ ಸತ್ಯ ಪ್ರವಾದಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ನಂಬಬೇಕು ಅನೇಕ ಸೇವಕರಿಗೆ ಅನೇಕ ದೇವರ ಮಕ್ಕಳಿಗೆ ಈ ಸತ್ಯ ಗೊತ್ತಿಲ್ಲ ಯೇಸು ಕ್ರಿಸ್ತನು ಅಂತ ನಂಬ್ತಾರೆ ಆದ್ರೆ ಕ್ರಿಸ್ತನ ಒಂದು ಮುಖ್ಯತ್ವ ಅನ್ನೋದು ತುಂಬಾ ಜನರಿಗೆ ಆ ರಹಸ್ಯ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾವು ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಎರಡನೇದಾಗಿ ನಾವು ನೋಡುವಾಗ ಯೋಹಸ್ ವಾರ್ತೆ ಐದನೇ ಅಧ್ಯಾಯದಲ್ಲಿ ಮೂವತ್ತ ಒಂಬತ್ತನೇ ವಚನವನ್ನ ಓದೋಣ ಶಾಸ್ತ್ರಗಳಿಂದ ನಿತ್ಯ ಜೀವು ದೊರೆಯುತ್ತದೆ ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳನ್ನು ನನ್ನ ವಿಷಯದಲ್ಲಿ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ ಆದರೂ ಸಾಕು ಜೀವನ ಇಲ್ಲಿ ನಾವು ನೋಡ್ತಾ ಇರೋದೇನು ಯೇಸ್ವಾಮಿ ಹೇಳ್ತಾ ಇರೋದು ಅಲ್ಲಿ ಯಾವ ಇಸ್ರಾಲ್ದೇ ಹೇಳ್ತಾ ಇದ್ದಾರೆ ಹ್ಮ್ ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ ಅಂತ ಶಾಸ್ತ್ರಗಳಲ್ಲಿ ನಿತ್ಯ ಜೀವ ಸಿಗಲ್ಲ ಬೈಬಲ್ ಅಲ್ಲಿ ಯಾವ ವಚನದ ಪ್ರಕಾರ ನೀವು ನಡೆದ್ರು ಕೂಡ ನಿಮ್ಗೆ ನಿತ್ಯ ಜೀವ ಸಿಗಲ್ಲ ನಿತ್ಯ ಜೀವ ಸಿಗೋದೇ ಯಾವಾಗ ನಾವ್ ಯೇಸುವನ್ನ ನಂಬಿದ್ರೆ ಮಾತ್ರನೇ ಅಂದ್ರೆ ನಮ್ಮ ನಡೆ ನುಡಿ ಚೆನ್ನಾಗಿದ್ರೆ ನಾವು ರಕ್ಷಣೆ ಹೊಂದುತ್ತೀವಂತ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು ಆದ್ರೆ ಏಸುವನ್ನ ನಾವು ನಂಬಲಿಲ್ಲ ಅಂದ್ರೆ ಯೇಸುವನ್ನ ಕ್ರಿಸ್ತನಾಗಿ ನಾವು ತಿಳ್ಕೊಂಡಿಲ್ಲ ಅಂದ್ರೆ ನಾವು ರಚನೆ ಹೊಂದ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಸೈತಾನಿಂದ ಪಾಪದಿಂದ ನರಕದಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಯೇಸ್ವಾಮಿ ಹೇಳ್ತಿದ್ದಾರೆ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡು ಕೊಡುವುಗಳಾಗಿವೆ ಅದು ಅವುಗಳು ಅಂದ್ರೆ ಬೈಬಲ್ ಅಲ್ಲಿರುವಂತಹ ಅರವತ್ತಾರು ಪುಸ್ತಕಗಳು ಕೂಡ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದೆ ಇನ್ನ ಬೇರೆಯವ್ರ ಬಗ್ಗೆ ಮಾತಾಡಕಲ್ಲ ಬೈಬಲ್ ಬರ್ದಿರೋದು ಮೋಸ ಬಗ್ಗೆ ನಿನಗೆ ತಿಳಿಸೋದಕ್ ದಾವಿದನ ವಿಷಯ ತಿಳ್ಸಕ್ ಅಲ್ಲ ಬೈಬಲ್ ಅಲ್ಲಿ ಬೇರೆ ಬೇರೆ ಅರಸರುಗಳು ಯಾಚಕರು ಪ್ರವಾದಿಗಳು ಅಥವಾ ಬೇರೆ ಬೇರೆ ಜನರು ನೋಹನ ಅಬ್ರಹಮ ನೋಹ್ ಆದಮ ಇವ್ರ ಬಗ್ಗೆ ಅಲ್ಲ ನಿನಗೆ ಬರೆದಿರೋದು ಬೈಬಲ್ ಅತಿ ಪ್ರಾಮುಖ್ಯವಾಗಿ ಇವೆಲ್ಲವುಗಳನ್ನ ಬರ್ದಿರೋದೇನಕಂದ್ರೆ ಕ್ರಿಸ್ತನನ್ನ ನಾವು ಅರ್ಥ ಮಾಡ್ಕೋಬೇಕೆಂಬುದಾಗಿ ಸೊ ಇಡೀ ಬೈಬಲ್ ನಾವು ಅರ್ಥ ಮಾಡ್ಕೊಂಡು ಅದರಲ್ಲಿ ಇರುವಂತ ಕ್ರಿಸ್ತನನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಬೈಬಲ್ ಬರ್ದಿರೋದು ಕ್ರಿಸ್ತನನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಚನಗಳು ಎಲ್ಲಾ ಪುಸ್ತಕಗಳು ಕೇವಲ ಕ್ರಿಸ್ತನನ್ನ ಸೂಚಿಸ್ತಾ ಇದೆ ಅರವತ್ತಾರು ಪುಸ್ತಕಗಳು ಕೂಡ ಕ್ರಿಸ್ತನ ಕುರಿತು ಹೇಳ್ತಾ ಇದೆ ಕ್ರಿಸ್ತನ ಕಡೆಗೆ ಬೆರಳೆತಿ ತೋರಿಸ್ತಾ ಇದೆ ಆದ್ರೆ ನಾವು ಯಾವ್ದನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ದಯಮಾಡಿ ಸೇವಕರಿಗೆ ನಾನು ಹೇಳ್ತೀನಿ ನೀವು ಸಭೆಗಳಲ್ಲಿ ಬೋಧಿಸುವಾಗ ಕ್ರಿಸ್ತನ ಬಗ್ಗೆನೆ ಬೋಧನೆ ಮಾಡಿ ದಾವಿದನ ಬಗ್ಗೆ ತಗೊಂತೀರ ಅಂದ್ರೆ ದಾವಿದಂದೇ ಸಂದೇಶ ಆಗ್ಬಾರ್ದು ನೀವು ದಾವಿದನ ಬಗ್ಗೆ ಹೇಳಕ್ಕಲ್ಲ ಉಲ್ಪೀಟ್ ಮೇಲೆ ನಿಂತ್ಕೊಳ್ಳೋದು ಕ್ರಿಸ್ತನ್ ಬಗ್ಗೆ ಹೇಳೋದಕ್ಕೆ ನೀವು ಕೊಡುವಂತ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಸಂದೇಶದಲ್ಲಿ ಕ್ರಿಸ್ತನ್ ಬಗ್ಗೆ ಎಷ್ಟು ಮಾತಾಡ್ತಿದ್ದೀರಾ ಎಷ್ಟು ವಿಷಯಗಳು ಹೇಳ್ತಿದ್ದೀರಾ ಕ್ರಿಸ್ತನ್ ಬಗ್ಗೆ ಯೋಚನೆ ಮಾಡಿ ನೀವು ಮೆಸೇಜ್ ತಯಾರಾಗುವ ಮಾಡುವಾಗ್ಲೇ ಯೋಚನೆ ಮಾಡಿ ಯಾರ ಬಗ್ಗೆ ನಾನು ಹೇಳ್ತಾ ಇದೀನಿ ಅಂತ ದಾಯ್ದನ ಬಗ್ಗೆ ಹೇಳಿದ್ರೆ ಅದೊಂದು ಸಿಂಪಲ್ ಆಗಿ ಆತನ ಬಗ್ಗೆ ಹೇಳಬೇಕು ಆದ್ರೆ ಆತನು ಯೇಸುವನ್ನ ನಂಬಿ ಯಾವ ರೀತಿ ಜೀವನ ಸಹ ಮಾಡ್ದ ಯಾವ ರೀತಿ ದೇವ್ರಿಗೋಸ್ಕರ ಅವನು ಬದುಕದ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ ಇಲ್ಲಿ ದಾವಿದನೆಲ್ಲ ಹೀರೋ ಆಗ್ಬೇಕಾಗಿರೋದು ನಮ್ಮ ಸಂದೇಶದಲ್ಲಿ ಕ್ರಿಸ್ತನೇ ಹೀರೋ ಆಗ್ಬೇಕಾಗಿರೋದು ನಾವು ಸಾರೋ ಪ್ರತಿ ಸುವಾರ್ತೆಯಲ್ಲಿ ಪ್ರತಿ ದೇವರ ವಾಕ್ಯದಲ್ಲಿ ನಾವು ಕ್ರಿಸ್ತನನ್ನೇ ತಲೆಯನ್ನಾಗಿ ಮಾಡ್ಬೇಕಾಗಿರೋದು ಕ್ರಿಸ್ತನನ್ನೇ ಅಂದ್ರೆ ಅರವತ್ತಾರು ಪುಸ್ತಕನು ಯೇಸು ಕ್ರಿಸ್ತನ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ ಅದೇ ಅರವತ್ತಾರು ಪುಸ್ತಕದಲ್ಲಿ ಯಾವುದೋ ಒಂದು ಪುಸ್ತಕದಿಂದ ಯಾವ್ದೋ ಒಂದು ವಚನವನ್ನು ತಗೊಂಡು ಪ್ರಸಂಗ ಮಾಡಕ್ಕೆ ನಿಂತ್ಕೊಳ್ಳೋ ನೀನು ಕ್ರಿಸ್ತನ ಬಗ್ಗೆ ತಾನೇ ಮಾತನಾಡ್ಬೇಕು ಬೇರೆ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಲೋಕದಲ್ಲಿ ತುಂಬಾ ಜನ ಇದ್ದಾರೆ ಕೇವಲ ಕ್ರಿಸ್ತನ್ ಬಗ್ಗೆ ಮಾತಾಡೋವರು ತುಂಬಾ ಕಡಿಮೆ ಜನ ಇದ್ದಾರೆ ಆ ಕಡಿಮೆ ಜನರಲ್ಲಿ ನಾನು ನೀನು ಒಬ್ಬರಾಗಿರ್ಬೇಕು ಅದೇ ದೇವ್ರ ಎದುರು ನೋಡ್ತಾ ಇರೋದು ಯಾರ್ ಕೇಳ್ತಾರೋ ಬಿಡ್ತಾರೋ ಕ್ರಿಸ್ತನ್ ಬಗ್ಗೆನೇ ಮಾತಾಡೋಣ ದೇವ್ರ ನಾಮಕ್ ಸ್ತೋತ್ರವಾಗ್ಲಿ ಎಲ್ಲಾ ಪುಸ್ತಕಗಳು ಕೂಡ ಕ್ರಿಸ್ತನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವಿನ್ಯಾವ್ದ್ರ ಬಗ್ಗೆ ಮಾತಾಡ್ಬೇಕಾಗಿರೋದು ಸೊ ಅದೇ ಯೋಹಸ್ವಾತೆ ಎಂಟು ಐವತ್ತಾರರಲ್ಲಿ ಓದ್ಕೋಣ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋ ನೋಡೇನೆಂದು ಉಲ್ಲಾಸಪಟ್ಟನು ಅದನ್ನು ನೋಡಿ ಆ ಸಂತೋಷಗೊಂಡನು ಅಂದನು ಇಲ್ಲಿ ಒಂದು ಚರ್ಚೆ ನಡೀತಾ ಇದೆ ಏನಂತ ನೋಡುವಾಗ ಯೇಸ್ವಾಮಿ ಹೇಳ್ತಾರೆ ಹ್ಮ್ ಇಲ್ಲಿ ಐವತ್ತ ಆರನೇ ವಚನದಲ್ಲಿ ನಿಮ್ಮ ಮೂಲ ಪುರುಷನಾದ ಅಬ್ರಾಹಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸ ಪಟ್ಟನು ಅದನ್ನು ನೋಡಿ ಸಂತೋಷಗೊಂಡನು ಅಂತ ಹೇಳ್ತಾ ಇದ್ದಾನೆ ಇದು ಅಲ್ಲಿರೋರ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅರೆ ಅದನ್ನೇ ಹೇಳ್ತಾ ಇದಾರೆ ಇನ್ನೂ ಎಷ್ಟು ವಯಸ್ಸು ಐವತ್ತೇಳನೇ ವಚನದಲ್ಲಿ ನಾವು ನೋಡ್ತೀವಿ ಅದಕ್ಕೆ ಯಹೋದ್ರ ಹೇಳ್ತಾರೆ ನಿನಗೆ ಇನ್ನೂ ಐವತ್ತು ವರ್ಷಾನೂ ಆಗಿಲ್ಲ ಅಬ್ರಹಮನು ನೋಡಿದೀಯಾ ಅಂತ ಹೇಳ್ತಾರೆ ಹಾಗ ಐವತ್ತೆಂಟರಲ್ಲಿ ಯೇಸ್ವಾಮಿ ಹೇಳ್ತಾರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಬ್ರಾಹಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂತ ಇವತ್ತೆಷ್ಟೋ ಜನ ಮುಸ್ಲಿಮರಾಗ್ಲಿ ಆ ಬೇರೆ ಬೇರೆಯವ್ರು ಹೇಳ್ತಾರೆ ಏಸು ಕ್ರಿಸ್ತನು ಈಗ ಬಂದಿರೋರು ಆ ಏಸು ಕ್ರಿಸ್ತನು ಒಬ್ಬ ಮನುಷ್ಯ ಅಷ್ಟೇನೆ ದೇವರಲ್ಲ ಅಂತ ಹೇಳ್ಬಿಟ್ಟು ಅವರು ಬೋಧನೆ ಮಾಡ್ತಿರ್ತಾರೆ ದೇವರಲ್ಲ ಅಂತ ಹೇಳ್ಬಿಟ್ಟು ಆ ಹೇಳ್ತಿರ್ತಾರೆ ಆದ್ರೆ ಅನೇಕ ವಚನಗಳು ಬೈಬಲ್ ಅಲ್ಲ ಆ ಮುಸ್ಲಿಂ ಬೋಧಕರ ಅನೇಕರು ಬೈಬಲ್ ವಚನದಲ್ಲಿ ಯಾವ್ಯಾವ್ದು ತಗೊಂಡು ಏನೇನೋ ಹೇಳ್ತಿರ್ತಾರೆ ಕ್ರಿಸ್ತನ ಬಗ್ಗೆ ತಪ್ಪಾಗಿ ಬೋಧನೆ ಮಾಡ್ತಿರ್ತಾರೆ ಅವ್ರಿಗೇನ್ ಗೊತ್ತು ಬೈಬಲ್ ರುಚಿ ದೇವರ ಸೇವಕರಾಗಿರುವಂತ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಹೇಳ್ತಿರೋದೇನು ನಾನು ಅಬ್ರಾಹಮನಿಗಿಂತ ಮುಂಚಿನಿಂದ ಇದ್ದವನು ಅಂತ ಹೇಳ್ಬಿಟ್ಟು ಇದು ಕೂತ್ರ ಹೇಳಿ ಯಾರಾದ್ರು ಏನು ಮೊಹಮ್ಮದ್ ಅಬ್ರಾಹಮನಿಗಿಂತ ಮುಂಚೆ ಇದ್ದವರಾ ಇಲ್ವಲ್ಲ ಅವ್ರು ಹೇಳೋದು ಯೇಸುಗಿಂತ ಶ್ರೇಷ್ಠ ಮೊಹಮ್ಮದ್ ಅಂತ ಹೇಳಿ ಅದ್ ಹೇಗೆ ಸಾಧ್ಯವಾಗುತ್ತೆ ಮೊಹಮ್ಮದ್ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನು ದೇವರು ದೇವರಾಗಿದ್ದವರು ಮನುಷ್ಯನಾಗ್ ಬಂದಿದ್ದು ನಮಗೋಸ್ಕರ ಹಾಗಾಗಿ ಇಲ್ಲಿ ಅಬ್ರಾಹಮನ್ ಕೂಡ ನನ್ನ ದಿನವನ್ನ ನೋಡ್ಬೇಕು ಅಂತಿದ್ದ ಈ ರಕ್ಷಣೆಯ ಕಾರ್ಯವನ್ನ ನೋಡ್ಬೇಕಂತಿದ್ದ ಅದನ್ನ ನೋಡಿ ಸಂತೋಷಪಟ್ಟ ಅಂತಾನೆ ಹೇಳ್ತಾ ಇದ್ದಾನೆ ನಾನು ಅಬ್ರಾಹಮನ್ಗಿಂತ ಮುಂಚೆಯಿಂದ ಇದ್ದವನು ಎಂಬುದಾಗಿ ಸೊ ಕ್ರಿಸ್ತನು ಅನ್ನೋದು ಹೊಸ ಒಡ ಮಾತ್ರ ಅಲ್ಲ ಆತನು ಆ ದಿಂದಲೂ ಇರುವಾತನು ಅಂತ ಹೇಳಿ ಹೇಳೋದಕ್ಕೆ ಈ ತರ ಅನೇಕ ವಚನಗಳು ನಮಗೆ ಬೈಬಲ್ ಅಲ್ಲಿ ಸಿಗುತ್ತೆ ಹಾಗಾಗಿ ಮುಖ್ಯವಾದ ವಚನಗಳನ್ನ ಹಿಡ್ಕೋಬೇಕು ಇವತ್ತು ನಾವು ಕಂಪಾಠ ಮಾಡುವ ವಚನಗಳೆಲ್ಲ ಎಂತದ್ದಿರುತ್ತೆ ಅಂದ್ರೆ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂತ ವಚನಗಳೆಲ್ಲ ಎಂತದ್ದು ಅಂದ್ರೆ ಕೀರ್ತನೆಯಿಂದ ಕೆಲವು ವಚನಗಳು ಆ ಜ್ಞಾನೋತಿಯಿಂದ ಕೆಲವು ವಚನಗಳನ್ನ ಕಂಟುಪಾಠ ಮಾಡಿಸ್ಬಿಡ್ತೀವಿ ಕ್ರಿಸ್ತನ ಬಗ್ಗೆ ಎಷ್ಟು ಮಟ್ಟಿಗೆ ನಾವು ಹೇಳ್ಕೊಡ್ತಾ ಇದೀವಿ ಕ್ರಿಸ್ತನ ಬಗ್ಗೆ ಇರುವಂತ ವಚನಗಳು ಹೇಳಿ ನಾನೇ ಸತ್ಯ ಜೀವ ಮಾರ್ಗ ಅನ್ನುವಂಥ ವಿಷಯಗಳು ಆ ಯೇಸುವಿನ ಹೆಸರಿನಲ್ಲಿ ಅಲ್ಲದೆ ನಮಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನ ಹೇಳಿ ದೇವನಾಮಕೋತ ಕ್ರಿಸ್ತನ ಕುರಿತಾಗಿ ಮಾತನಾಡುವಂತ ವಚನಗಳನ್ನ ನಾವು ಕಂಠಪಾಠ ಮಾಡಿಸೋಣ ಇವತ್ತೆಲ್ಲ ಬರೀ ಆಶೀರ್ವಾದದ ಕುರಿತಾಗಿ ಇರುವಂತಹ ವಚನಗಳನ್ನ ನಾವು ಕಂಠಪಾಠ ಮಾಡ್ತೀವಿ ಆ ವಚನಗಳನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀವಿ ಆದ್ರೆ ಬರುವಂತ ದಿನಗಳು ಇನ್ನು ಕಠಿಣವಾಗ್ತಾ ಹೋಗ್ತಾ ಇರುತ್ತೆ ಕ್ರಿಸ್ತನ ಬಗ್ಗೆನೆ ಬೈಬಲ್ ಬಗ್ಗೆನೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೈಬಲ್ ನೋಡೋ ದೃಷ್ಟಿಕೋನ ನಮ್ದು ಸರಿ ಇಲ್ಲ ಅನ್ನೋದಾದ್ರೆ ನಾವು ಹಾಗೆ ಹೇಳ್ತೀವಿ ಈಗ ಹೇ ಸ್ವಾಮಿ ಕೇಳ್ತಾರೆ ಮತ ಎನ್ ಸುವಾರ್ತೆಯಲ್ಲಿ ಹದಿನಾರನೇ ದಯ ಹದ್ಮೂರಿಂದ ನೋಡುವಾಗ ಹೇ ಸ್ವಾಮಿ ಕೇಳ್ತಾರೆ ಶಿಷ್ಯರಿಗೆ ಜನರು ನನ್ನನ್ನು ಯಾರು ಅನ್ಕೊಳ್ತಿದ್ದಾರೆ ಅಂತ ಹೇಳಿ ಸ್ವಾಮಿ ಹೆಚ್ಚು ಕಮ್ಮಿ ಮೂರುವರೆ ವರ್ಷ ಜನರ ಜೊತೆ ಇರ್ತಾರೆ ಸೇವೆ ಮಾಡ್ತಾರೆ ಅನೇಕ ಅದ್ಭುತಗಳು ಸ್ವಸ್ಥಗಳ ಮಾಡ್ತಾರೆ ಆತನ್ ಯಾರು ಅನ್ನೋದನ್ನು ಕೂಡ ವಿವರಿಸಿ ಹೇಳ್ತಿರ್ತಾರೆ ಆದ್ರೆ ಜನರು ಕೊಡೋ ಉತ್ತರ ಏನು ಕೆಲವ್ರು ಹೇಳ್ತಾರೆ ನೀನು ಸ್ನಾನಿಕರಾದ ಯೋಹಾನನು ಅಂತ ಕೆಲವ್ರು ಹೇಳ್ತಾರೆ ನೀನು ಎಲಿಯನು ಅಂತ ಇನ್ನು ಕೆಲವ್ರು ಹೇಳ್ತಿದಾರೆ ನೀನು ಎರೇಮಿಯನು ಅಂತ ಇನ್ನು ಕೆಲವ್ರು ಹೇಳ್ತಾರೆ ನೀನು ಪ್ರವಾದಿಗಳಲ್ಲಿ ಒಬ್ರು ಅಂತ ಅಂದ್ರೆ ಅವ್ರ ಯೇಸುವನ್ನ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ನೀನು ನಾನು ಎಷ್ಟರ ಮಟ್ಟಿಗೆ ಯೇಸುವನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ ನಾವು ಆ ಜನರ ಗುಂಪಲ್ಲೊಬ್ಬರಾಗಿ ಇರಬಾರದು ಹೋವ ಈರೆ ಯಹೋ ವ ರಫ ಯಹೋ ಶಾಲೋಮ್ ಅಂತ ದೇವನ ಆರಾಧನೆ ಮಾಡಿ ಕೊಂಡಾಡ್ತಿರ್ತೀವಿ ಒಳ್ಳೇದೇ ಆದ್ರೆ ಯೇಸು ಅದೆಲ್ಲದಕ್ಕಿಂತ ಮೀರಿ ಇರುವವರು ಯಹೋವಾ ಈರೆ ಯಹೋ ಶಾಲೋಮ್ ಯಹೋವಾ ರಫಾ ಇದನ್ನೆಲ್ಲ ಹೇಳಿ ನಾವಿದ ಹೇಳ್ತೀವಲ್ಲ ಯೇಹೋ ಆ ಒಂದು ಏಸುವೆ ಕ್ರಿಸ್ತನು ಅಂತ ನಾವು ದೇವ್ರನ್ನ ಆರಾಧನೆ ಮಾಡ್ಬೇಕಾಗಿರೋದು ದೇವ್ರ ನಾಮಕ್ಕೆ ಸ್ತೋತ್ರವಾಲಿ ಈ ಹೆಸರುಗಳೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಭಕ್ತರಿಗೆ ದೇವ್ರು ಏನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಅವ್ರ ಹೆಸರು ಕೊಡ್ತಾರೆ ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರೇ ಕೊಡ್ತಿರೋಂತ ಹೆಸರು ದೇವರೇ ತಿಳಿಯ ಪಡ್ತಿರುವಂತ ರಹಸ್ಯ ಏನ್ ಗೊತ್ತಾ ಯೇಸುವೆ ಕ್ರಿಸ್ತನು ಅಂತ ಸೊ ಯೇಸ್ವಾಮಿ ಶಿಷ್ಯರಿಗೆ ಕೇಳ್ತಾರೆ ಸರಿ ಜನ ಯಾರು ಏನನ್ ಅನ್ಕೊಂಡ್ರು ಪರವಾಗಿಲ್ಲ ನೀವೇ ಅನ್ಕೊಂಡಿದಿರ ನನ್ನ ಬಗ್ಗೆ ಅಂತ ಹೇಳುವಾಗ ಸೀಮನ್ ಪೇತನ ಹೇಳ್ತಾನೆ ಮತ್ತೆ ಹದಿನಾರು ಹದಿನಾರಲ್ಲಿ ನೀನು ಬರ್ಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರ್ನಂತ ಆ ವಿಷಯವನ್ನ ಕೇಳಿ ದೇವ್ರಿಗೆ ಸಂತೋಷವಾಗುತ್ತೆ ಕ್ರಿಸ್ತನಿಗೆ ಸಂತೋಷವಾಗುತ್ತೆ ಹದಿನೇಳನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ ಇದು ನಿನಗೆ ಮನುಷ್ಯರು ತಿಳಿಸಿದ್ದಲ್ಲ ಪರಲೋಕದ ತಂದೆಯಾದ ದೇವರೇ ನಿನಗೆ ನನ್ನ ತಂದೆ ನಿನಗೆ ತಿಳಿಯಪಡಿಸಿರೋದು ಅಂತ ಸೊ ದೇವರು ತಿಳಿಯ ಆ ರಹಸ್ಯವನ್ನ ನಾವು ಹಿಡ್ಕೋಬೇಕಾಗಿರೋದು ನಾಮಕ್ಕೆ ಸ್ತೋತ್ರವಾಗಲಿ ಯೇಸುವೆ ಕ್ರಿಸ್ತನು ಮೆಸ್ಸಿಯನು ಅಂತ ದೇವರೇ ಪೇತ್ರನಿಗೆ ತಿಳಿಯಪಡಿಸಿರೋದು ದೇವರೇ ಶಿಷ್ಯರಿಗೆ ತಿಳಿಯಪಡಿಸಿರೋದು ಸೊ ನೀನು ನಾನು ಕೂಡ ಇಡೀ ಬೈಬಲ್ ಓದೋದ್ರ ಮೂಲಕ ಯೇಸುವನ್ನ ಅಭಿಷಕ್ತನಾಗಿ ಕ್ರಿಸ್ತನಾಗಿ ನಾವು ಸಂಪೂರ್ಣವಾಗಿ ಅಂಗೀಕರಿಸಬೇಕಾಗಿದೆ ದೇವ್ರನಾಮ ಸ್ತೋತ್ರವಾಗಲಿ ವಿವಾಹ ಸ್ವಾತಿ ಹದ್ನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ಓದುವಾಗ ಅಲ್ಲೊಂದು ವಿಷಯ ಯೇಸಿ ಹೇಳ್ತಿರೋದನ್ನ ನಾವು ನೋಡ್ತೀವಿ ಯೇಸು ಅವರಿಗೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಲೆಗೆ ಬರುವುದಿಲ್ಲ ಅಂದ್ರೆ ಎಷ್ಟು ಶ್ರೇಷ್ಠವಾಗಿ ಯೇಸು ಸ್ವಾಮಿ ಹೇಳ್ತಾ ಇರೋದು ಈ ಮಾತನ್ನ ಇಡೀ ಬೈಬಲಲ್ಲಿ ಯಾರಾದ್ರೂ ಹೇಳಿದಾರ ದನಾಗ್ಲಿ ಸಮನಾಗ್ಲಿ ಮೋಶೆ ಆಗ್ಲಿ ಯಹೋಶುವನಾಗ್ಲಿ ದಾನಿಯಲ್ನಾಗ್ಲಿ ಬೈಬಲಲ್ಲಿ ಇರುವಂತಹ ಶ್ರೇಷ್ಠ ವ್ಯಕ್ತಿಗಳು ಏನಂತ ಇದ್ದಾರೆ ಅವರಲ್ಲಿ ಯಾರಾದ್ರೂ ಒಬ್ಬರು ಹೇಳಿದಾರ ನಾನೇ ಮಾರ್ಗ ಅಂತ ಇಲ್ಲ ಸೊ ಕ್ರಿಸ್ತನು ವಿಶೇಷವಾದವರು ನಾನೇ ಮಾರ್ಗ ಅಂತ ಹೇಳ್ತಿರೋದು ನಾನೇ ಅನ್ನೋದನ್ನ ಬೈಬಲಲ್ಲಿ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಏಳು ಸಲ ಉಪಯೋಗ ಮಾಡಿದ್ದಾರೆ ಅಂತ ನಮಗೆ ಗೊತ್ತು ನಾನೇ 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 ಅನ್ನೋದನ್ನ ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ ನಾನೇ ಒಳ್ಳೆ ಕುರುಬನಾಗಿದ್ದೇನೆ ನಾನೇ ದ್ರಾಕ್ಷಿ ಬಳ್ಳಿ ಆಗಿದ್ದೇನೆ ನಾನೇ ಬಾಗಿಲಾಗಿದ್ದೇನೆ ನಾನೇ ಜೀವ ಕೊಡೋ ರೊಟ್ಟಿ ಆಗಿದ್ದೇನೆ ನಾನೇ ಆ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಂತ ಹೇಳಿ ಸ್ವಾಮಿ ಹೇಳಿರುವಂತದ್ದನ್ನ ಗೊತ್ತು ನಾನೇ ಅನ್ನೋದನ್ನ ದೇವ್ರು ಬಿಟ್ರೆ ಬೇರೆ ಯಾರು ಉಪಯೋಗಿಸಕ್ಕೆ ಸಾಧ್ಯ ಇಲ್ಲ ನಾನು ಬೇರೆ ನಾನೇ ಬೇರೆ ನಾನು ಅಂದ್ರೆ ಎಲ್ಲರಲ್ಲೂ ಒಬ್ಬರಾಗಿರ್ಬೋದು ಆದ್ರೆ ನಾನೇ ಅಂದ್ರೆ ನನ್ನನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಅರ್ಥ ಸೊ ನಾನೇ ಮಾರ್ಗವಾಗಿದ್ದೇನೆ ತಂದೆ ಬಳಿಗೆ ಹೋಗೋದಕ್ಕೆ ನಾನೇ ಸತ್ಯವಾಗಿದ್ದೇನೆ ನಾನೇ ಜೀವವಾಗಿದ್ದೇನೆ ಹಾಗಾಗಿ ನನ್ನನ್ನ ನಂಬುವವನು ಅವನು ರಕ್ಷಣೆಯನ್ನು ಹೊಂದುತ್ತಾನೆ ಅವನು ತಂದೆ ಬಳಿಗೆ ಮತ್ತೆ ವಾಪಸ್ ಬರ್ತಾನೆ ಪಾಪ ಮಾಡಿದಿ ನಾವೆಲ್ಲರೂ ದೇವರಿಂದ ದೂರ ಇರ್ಬೇಕಾದ್ರೆ ನಮ್ಮನ್ನ ತಂದೆ ಬಳಿಗೆ ಕರ್ಕೊಂಡು ಹೋಗುವವರು ಒಬ್ಬರೇ ಒಬ್ರು ಇರೋದು ಅದು ಯೇಸು ಕ್ರಿಸ್ತನು ಕ್ರಿಸ್ತನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಯಾವ ಮೊಹಮ್ಮದ್ ಹೇಳಿಲ್ಲ ನಾನೇ ಮಾರ್ಗ ಅಂತ ಯಾವ ಬುದ್ಧನಾಗ್ಲಿ ಬೇರೆ ಯಾರೂ ಹೇಳಿಲ್ಲ ಲೋಕದಲ್ಲಿರುವಂತ ಯಾವ ಮಹಾ ನಾಯಕರುಗಳು ಕೂಡ ಪರಲೋಕದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಸತ್ಯ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಲೋಕದ ಬಗ್ಗೆ ಅವರು ಲೋಕದಲ್ಲಿ ಸತ್ಯವನ್ನು ಹುಡುಕ್ತಾ ಇದ್ರೆ ವಿನಃ ಪರಲೋಕದಲ್ಲಿ ಇರುವಂತ ದೇವರು ದೇವರ ಸತ್ಯವನ್ನ ಅವ್ರು ಯಾರು ಕೂಡ ತಿಳ್ಕೊಳಕ ಪ್ರಯತ್ನ ಮಾಡಿಲ್ಲ ಅವ್ರಿಗೆ ಗೊತ್ತಾಗೂ ಇಲ್ಲ ಇವತ್ತು ಅಲ್ಪರಾದ ನಮಗೆ ದೇವರು ಆ ಸತ್ಯವನ್ನ ತಿಳಿಸಿದ್ದಾರೆ ಅನ್ನೋದಾದ್ರೆ ಎಷ್ಟು ಮಟ್ಟಿಗೆ ಅದನ್ನ ಬಲವಾಗಿ ಹಿಡ್ಕೋಬೇಕು ದೇವರ ನಾಮಕ್ ಸ್ತೋತ್ರವಾಲಿ ಮುಂದೆ ಬಂದಂತ ನಮ್ಗಿಂತ ಹಿಂದೆ ಬಂದಂತ ಅನೇಕರು ತಪ್ಪಾದ ಬೋಧನೆಗಳನ್ನು ಮಾಡಿ ಹೋಗಿದ್ದಾರೆ ತಪ್ಪಾದ ಮಾರ್ಗವನ್ನ ತೋರ್ಸಿ ಹೋಗಿದ್ದಾರೆ ಆದ್ರೆ ಇವತ್ತು ಕ್ರಿಸ್ತನ ಕೃಪೆಯಿಂದ ನಮ್ಮೆಲ್ಲರಿಗೂ ಕೂಡ ಸತ್ಯ ಮಾರ್ಗ ಗೊತ್ತಾಗಿದೆ ಕ್ರಿಸ್ತನ್ ಯಾರಂತ ಗೊತ್ತಾಗಿದೆ ಹಾಗಾಗಿ ಆ ಸತ್ಯವನ್ನ ನಾವು ಸರಿಯಾಗಿ ಹಿಡ್ಕೊಂಡು ಇವತ್ತು ನಾವು ಜನರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗಿದೆ ದೇವ್ರಾಮಕ ಸ್ತೋತ್ರಗಳು ನಾಲ್ಕು ಹನ್ನೆರಡರಲ್ಲಿ ಇನ್ನು ಸ್ಪಷ್ಟವಾಗಿ ಅಲ್ಲಿ ನೋಡೋಣ ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಸೊ ಇಲ್ಲಿ ಹೇಳ್ತಿರೋದು ಬರ್ಬೇಕಾದ ರಕ್ಷಣೆ ಆ ಹೆಸರಿನಿಂದ ಅಂದ್ರೆ ಕ್ರಿಸ್ತನ ಏಸು ಕ್ರಿಸ್ತನ ನಾಮದಲ್ಲಿ ಹೊರತು ಬೇರೆ ಯಾವ ಹೆಸರಿನಿಂದಲೂ ಸಿಗಲ್ಲ ಆಕಾಶದ ಕೆಳಗೆ ಮನುಷ್ಯರೊಳಗೆ ಬೇರೆ ಯಾವ ಹೆಸರಲ್ಲೂ ನಮ್ಗೆ ರಕ್ಷಣೆ ಇಲ್ಲ ಕ್ರಿಸ್ತನಲ್ಲೇ ನಮ್ಗೆ ರಕ್ಷಣೆ ಇರೋದು ಏಸುವಲ್ಲೇ ನಮಗೆ ರಕ್ಷಣೆ ಇರೋದು ಅಂತ ಭೇತ್ರನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಬೈಬಲಲ್ಲಿ ಇರೋ ಅನೇಕ ಜನರಿದ್ದಾರೆ ಬೈಬಲಲ್ಲಿ ಏಸುವಿನ ಜೊತೆಗೆ ಅನೇಕರು ಇದ್ದಾರೆ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ತನಕ ಆದ್ರೆ ಅವ್ರ ಯಾರ ಹೆಸರಲ್ಲೂ ರಕ್ಷಣೆ ಇಲ್ಲ ಅವ್ರ ಯಾರ ಹೆಸರಲ್ಲೂ ಪಾಪ ಕ್ಷಮಾಪಣೆ ಇಲ್ಲ ಅವ್ರ ಯಾರ ಹೆಸರಲ್ಲೂ ಕೂಡ ಸೈತಾನನು ಹೆದರೋದಿಲ್ಲ ಅವ್ರ ಯಾರ ಹೆಸರಲ್ಲೂ ಕೂಡ ನಮ್ಗೆ ನರಕದಿಂದ ಆಗಲ್ಲ ಅವ್ರ ಯಾರ ಹೆಸರಿನಿಂದಲೂ ಕೂಡ ನಮ್ಮ ಶಾಪಗಳು ನೀಗಲ್ಲ ಅವ್ರ ಯಾರ ಹೆಸರಲ್ಲೂ ಕೂಡ ನಾವು ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯವಿಲ್ಲ ಆ ಹೆಸರಿಂದ ಮಾತ್ರನೇ ಏಸು ಹೆಸರಲ್ಲಿ ಮಾತ್ರನೇ ಹಾಗಾಗಿ ನಾವು ಬೈಬಲನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ದೇವರ ಸ್ತೋತ್ರ ರೋಮಾಪುರದವರಿಗೆ ಒಂದು ಹದಿನೇಳನೇ ವಚನ ನಾವು ನೋಡ್ತೀವಿ ಆ ಒಂದು ರಕ್ಷಣೆ ಹೊಂದಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ ನೀತಿವಂತನು ನಂಬಿಕೆ ಎಂದರೆ ಬದುಕುವನೆಂಬ ಸಾಕ್ಷೋಕ್ತಿಯು ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ ಶಾಸ್ತ್ರೋಕ್ತಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ಪ್ರವಾದನ ವಚನ ಈ ವಚನ ಹಬಕುಕ್ಕ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಬಹುದು ಅಲ್ಲಿ ಹಳೆ ಒಡಂಬಡಿಕೆ ಜನರು ಕೂಡ ನಂಬಿಕೆಯಿಂದಲೇ ರಕ್ಷಣೆ ಹೊಂದುತ್ತಾ ಇದ್ರು ಹೊಸ ಒಡಂಬಡಿಕೆ ಜನರು ಕೂಡ ನಂಬಿಕೆಯಿಂದಲೇ ರಕ್ಷಣೆ ಹೊಂದುತ್ತಾ ಇದ್ರು ಪೌಲನು ಹಳೆ ಒಡಂಬಡಿಕೆಯಲ್ಲಿ ಚೆನ್ನಾಗಿ ಆ ಪಂಡಿತನಾಗಿದ್ದರಿಂದ ಚೆನ್ನಾಗಿ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿದ್ದರಿಂದ ಆ ಒಂದು ಹಬಕುಕನ ವಿಷಯವನ್ನ ವಚನವನ್ನ ಇಲ್ಲಿ ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರು ಬರುತ್ತದೆ ಏನ್ ಆ ನೀತಿ ಅಂದ್ರೆ ನೀತಿ ಒಂದು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದೆ ಅಂತ ಯೇಸುವನ್ನ ನಾವು ಏನ್ ನಂಬ್ತೀವಿ ಆ ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಆಗುತ್ತದೆ ಏಸುವೆ ಕ್ರಿಸ್ತನು ಅಂತ ಯಾರು ನಂಬ್ತಾರೆ ಅವ್ರಿಗೆ ಮಾತ್ರನೇ ಆ ರಕ್ಷಣೆ ಆಗುತ್ತದೆ ಅದೇ ಸುವಾರ್ತೆ ಅಂದ್ರೆ ಏಸುವೆ ಕ್ರಿಸ್ತನು ಅಂತ ನಂಬೋದೇ ನಿಜವಾದ ಸುವಾರ್ತೆ ಏಸು ನನ್ನ ಕುರುಬನು ಏಸು ನನ್ನ ವೈದ್ಯನು ಏಸು ನನ್ನ ಸಹಾಯಕನು ಏಸು ನನ್ನನ್ನ ಪ್ರೀತಿಸ್ತಾರೆ ಏಸು ನನಗೆ ಈ ತರ ಅನೇಕ ವಿಷಯಗಳನ್ನ ನಾವು ಹೇಳ್ಬೋದು ಇವೆಲ್ಲ ಒಳ್ಳೇವೇ ಆದ್ರೆ ಅತ್ಯಂತ ಪ್ರಾಮುಖ್ಯವಾದಂತ ರಹಸ್ಯ ಏಸು ಕ್ರಿಸ್ತನಾಗಿದೆ ಹಾಗಾಗಿ ಆ ಕ್ರಿಸ್ತನನ್ನ ನಾವು ಹಿಡ್ಕೊಳ್ಳುವಾಗ ಕ್ರಿಸ್ತನ ಒಂದು ರಹಸ್ಯವನ್ನ ನಾವು ಹಿಡ್ಕೊಳ್ಳುವಾಗ ನಾವು ರಕ್ಷಣೆ ಹೊಂದುತ್ತೀವಿ ಸಂಪೂರ್ಣವಾಗಿ ನಾವು ನಿತ್ಯ ಜೀವದಲ್ಲಿ ಇರ್ತೀವಿ ಕೊನೆಯದಾಗಿ ಎಫ್ ಎಸ್ ಸಿ ಎರಡನೇ ಅಧ್ಯಾಯ ಎಂಟು ಒಂಬತ್ತನೇ ವಚನವನ್ನು ನಾವು ಓದ್ಕೊಳ್ಳೋಣ ನಂಬಿಕೆಯ ಮೂಲಕ ಆ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದಂಟಾದದಲ್ಲ ಅದು ದೇವರ ದೇವರ ವರವೇ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಸೊ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು ಏನಂದ್ರೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಸೊ ಈ ಸತ್ಯವನ್ನ ನಾವ್ ಅರ್ಥ ಮಾಡ್ಕೊಂಡು ಏಸುವೆ ಬರ್ಬೇಕಾಗಿರೋ ಕ್ರಿಸ್ತನು ಏಸುವೆ ನಮ್ಮ ರಕ್ಷಕನು ಅಂತ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ನಾವು ಈ ಸುವಾರ್ತೆಗೋಸ್ಕರ ಕ್ರಿಸ್ತನಗೋಸ್ಕರ ಸಾಯ್ತಿವೇ ವಿನಃ ಕ್ರಿಸ್ತನನ್ನ ಬಿಟ್ಟು ನಾವು ಎಂದಿಗೂ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಂತ ಕಷ್ಟಗಳು ಎಂತ ಅವಮಾನಗಳು ಬಂದ್ರು ಕೂಡ ನಾವು ಯೇಸುವಿನಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪೇತ್ರನ್ ಒಂದ್ಸಲಿ ಹೇಳ್ತಾನೆ ವಿವಾಹಸ್ವಾಧ್ಯ ಆರನೇ ಅಧ್ಯಾಯದಲ್ಲಿ ಯೇಸ್ವಾಮಿ ಕೇಳ್ತಾರೆ ಅವ್ರಿಗೆ ಅನೇಕ ಜನರು ನಾನೇ ಜೀವ ಕೊಡೋ ರೊಟ್ಟಿ ಅಂತ ಹೇಳಿದ ಸಂದೇಶವನ್ನ ಕೇಳಿ ಅವ್ರಿಗೆ ಅದರ್ಥ ಆಗಿದೆ ಅದಂಗೆ ಇವರ ದೇಹವನ್ನ ರಕ್ತವನ್ನ ನಮ್ಗೆ ತಿನ್ನಕ್ಕೆ ಕುಡಿಯೋಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯೇಸುವನ್ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಏಸು ಶಿಷ್ಯರು ನೋಡಿ ಹೇಳ್ತಾರೆ ನೀವು ಕೂಡ ನನ್ನನ್ನ ಇದೇ ರೀತಿ ಬಿಟ್ಟು ಹೋಗ್ತೀರಾ ಅಂದ್ರೆ ಪೇತ್ರನ ಹೇಳೋ ಮಾತೇನು ಗೊತ್ತಾ ಜೀವ ಕೊಡುವ ವಾಕ್ಯಗಳು ನಿಮ್ಮಲ್ಲಿ ಇರ್ಬೇಕಾದ್ರೆ ನಿಮ್ಮನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಅಂತ ಸತ್ಯ ನಮಗ್ ಗೊತ್ತಾಗ್ಬಿಟ್ರೆ ಸತ್ಯವನ್ನ ಸರಿಯಾಗಿ ನಾವ್ ಅರ್ಥ ಮಾಡ್ಕೊಬಿಟ್ರೆ ಯೇಸುನ ಬಿಟ್ಟು ನಾವು ಎಲ್ಲಿಗೂ ಹೋಗ್ತೀವಿ ಪೌನ್ ಹೇಳ್ತಾನೆ ಕ್ರಿಸ್ತನ ಕ್ರಿಸ್ತನಿಗಾಗಿ ಸಾಯೋದು ಅದು ನಮ್ ಲಾಭ ಅಂತ ಲೋಕಕ್ಕೋಸ್ಕರ ಸಾಯೋದಲ್ಲ ದೇಶಕ್ಕೋಸ್ಕರನೋ ಇನ್ನೊಂದಕ್ಕೋಸ್ಕರನೂ ಸಾಯೋದಲ್ಲ ನಮ್ಗ್ ಲಾಭ ಆದ್ರೆ ಕ್ರಿಸ್ತನಿಗೋಸ್ಕರ ಸಾಯೋದು ನಮ್ಗ್ ಲಾಭ ಅಂತ ದೇವರ ನಾಮಕ್ ಸ್ತೋತ್ರವಾಗಲಿ ಸೊ ಹಾಗಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸಬೇಕಾಗಿದೆ ಈ ರಕ್ಷಣೆ ಅನ್ನೋದು ದೇವರಿಂದಲೇ ಅತನ ಕೃಪೆಯಿಂದಲೇ ಉಂಟಾಗಿದೆ ಒಂಬತ್ತೊಂದು ಜನ ಸ್ಪಷ್ಟವಾಗಿ ಹೇಳುತ್ತೆ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ ಅಂದ್ರೆ ನೀನು ನಾವನ್ನು ಮಾಡುವಂತ ಒಳ್ಳೆ ಕಾರ್ಯಗಳಿಂದ ಆ ರಕ್ಷಣೆಯನ್ನು ನಾವು ಹೊಂದ್ಕೊಂಡಿಲ್ಲ ಅದರಿಂದ ನಾವು ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ ಕೆಲವರೆಲ್ಲ ಹೇಳ್ತಾರೆ ನಾವು ಸರಿಯಾದ ರೀತಿಯಲ್ಲಿ ಇರಬೇಕು ನಾವು ನಮ್ಮ ರಕ್ಷಣೆಯನ್ನು ಕಾಪಾಡ್ಕೋಬೇಕು ನಾವು ನಮ್ಮ ರಕ್ಷಣೆಯಲ್ಲಿ ಜೋಪಾನ ಮಾಡ್ಕೋಬೇಕು ದೇವ್ರ ನಮ್ಮನ್ನು ರಕ್ಷಿಸಿದ್ದಾರೆ ಆದ್ರೆ ಅದ್ರ ರಕ್ಷಣೆಯನ್ನು ನಾವು ಇಡ್ಕೋಬೇಕು ಅಂತ ಅದ್ ಹೇಗೆ ದೇವರೇ ನಮ್ಮನ್ನು ರಕ್ಷಿಸಿದ್ದಾರೆ ಕೊನೆ ತನಕ ದೇವರೇ ನಮ್ಮನ್ನ ನಡೆಸೋರಾಗಿದ್ದಾರೆ ನಾವು ಎಷ್ಟೇ ಸಲ ಎದ್ರು ಬಿದ್ರು ಕ್ರಿಸ್ತನಿಗಾಗಿ ನಾವು ಬದುಕಲೇಬೇಕಾಗುತ್ತೆ ತನಕ ಯಾಕಂದ್ರೆ ದೇವರು ಕೃಪೆಯಿಂದ ನಮ್ಮನ್ನು ರಕ್ಷಿಸಿರೋದಾಗಿದೆ ಹಾಗಾಗಿ ಈ ಒಂದು ಸತ್ಯವೇದನ ನೋಡುವಂತ ದೃಷ್ಟಿಕೋನದಲ್ಲಿ ನಾವು ಯೇಸು ಕ್ರಿಸ್ತನ ಬಗ್ಗೆ ಅಲ್ ಇಡೀ ಬೈಬಲ್ ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದೆ ಕ್ರಿಸ್ತನ ಮೂಲಕ ಸಿಗುವಂತ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದೆ ಅದನ್ನು ನಾವು ನಂಬಿಕೆ ಮೂಲಕ ದೇವರ ಕೃಪೆಯಿಂದ ಹೊಂದಿಕೊಂಡು ಕ್ರಿಸ್ತನಿಗಾಗಿ ನಾವು ಜೀವಿಸಬೇಕು ಇವತ್ತು ನಾವು ರಕ್ಷಣೆ ಹೊಂದಿರೋದು ನಮ್ಮ ಒಂದು ಬಲದಿಂದ ಅಲ್ಲ ಅದು ಕ್ರಿಸ್ತನ ಕೃಪೆಯಿಂದ ಅನ್ನೋದನ್ನ ನಾವು ನೆನಪಿಟ್ಕೊಳ್ಳೋಣ ಮತ್ತೆ ಮುಂದಿನ ವಾರ ಸತ್ಯವೇದವು ಇದನ್ನ ಯಾವ ರೀತಿ ಸಾಬೀತು ಪಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಾರದಲ್ಲಿ ನೋಡೋಣ ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ ಅಂಥದ್ದು ನಾವು ಬೈಬಲ್ ಅಲ್ಲಿ ದೇವರ ವಿಷಯಗಳನ್ನ ಇನ್ನು ಆಳವಾಗಿ ಕ್ರಿಸ್ತನ ಬಗ್ಗೆ ತಿಳ್ಕೊಂತ ಬಲ ಹೊಂದೋಣ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ ಈ ಒಂದು ಸಂಜೆ ವೇಳೆಯಲ್ಲಿ ನಿಮ್ಮ ಪಾದನ್ನ ಬರ್ತಾ ಇದ್ದೇವೆ ಸ್ವಾಮಿ ಇದುವರೆಗೂ ನಮ್ಮ ಜೊತೆಯಲ್ಲಿ ಇದು ನಡೆಸಿದ ದೇವರೇ ಇನ್ನು ಮೇಲೂ ಕೂಡ ನೀವೇ ಜೊತೆ ಇದು ನಡೆಸಿರಿ ಕರ್ತನೆ ನಮ್ಮ ಎಲ್ಲ ಬಲಹೀನತೆಗಳನ್ನ ನೀಗಿಸಿರಿ ಕ್ರಿಸ್ತನ ಕುರಿತಾಗಿ ಇನ್ನೂ ಆಳವಾಗಿ ನಾವು ತಿಳ್ಕೊಳ್ಳುವಂತೆ ಕ್ರಿಸ್ತನ ಕುರಿತಾದಂತಹ ವಿಷಯಗಳು ವಚನಗಳು ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗುವಂತೆ ಸಹಾಯ ಮಾಡಿ ನಾವು ಕ್ರಿಸ್ತನಿಗೆ ಆಗಿ ಜೀವಿಸಲು ಸಹಾಯ ಮಾಡಿ ಏಸುವೆ ಕ್ರಿಸ್ತನ್ ಎಂಬುದಾಗಿ ನಾವು ನಂಬ್ತಾ ಇದೀವಿ ಸ್ವಾಮಿ ಅದಕ್ಕಾಗಿ ನಾವು ಜೀವಿಸಲು ಸಹಾಯ ಮಾಡಿ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಿ ನಿಮ್ಮ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಶವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆ ದೇವರೇ ಆಮೇಲೆ